ಹುಬ್ಬಳ್ಳಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಮೊದಲ ಬಲಿಯಾಗಿದೆ. ಕಾಮಗಾರಿ ಸಂದರ್ಭದಲ್ಲಿ ರಾಡ್ ಬಿದ್ದು ಎಎಸ್ಐ ಸಾವನ್ನಪ್ಪಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾಭಿರಾಜ್ ಸಾವನ್ನಪ್ಪಿದ್ದಾರೆ. ಕಾಮಗಾರಿ ಸಂದರ್ಭದಲ್ಲಿ ರಾಡ್ ಬಿದ್ದು ಸಾವನ್ನಪ್ಪಿರೋದು ಅವೈಜ್ಞಾನಿಕ ಕಾಮಗಾರಿ. ಫ್ಲೈಓವರ್ ಕಾಮಗಾರಿ ಸಂದರ್ಭದಲ್ಲಿ ನಾಭಿರಾಜ್ ಮೇಲೆ ರಾಡ್ ಬಿದ್ದಿತ್ತು. ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು, ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಫ್ಲೈಓವರ್ನ ಕಾಮಗಾರಿಯ ರಾಡ್ ಬಿದ್ದು ಗಾಯಗೊಂಡಿದ್ರು, ಎಎಸ್ಐ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಸುಮಾರು 320 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಕಾಮಗಾರಿ. ನಾಭಿರಾಜ್ ನಿವೃತ್ತಿಗೆ ಕೇವಲ 1 ವರ್ಷ ಮಾತ್ರ ಬಾಕಿ ಇದ್ದಿದ್ದು ಉಪನಗರ ಠಾಣೆಯ ಎಎಸ್ಐ ನಾಭಿರಾಜ್ ದಯಣ್ಣನವರು ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ನೀಡಲಾಗ್ತಾ ಇತ್ತು ಕಿಮ್ಸ್ ಆಸ್ಪತ್ರೆಯಲ್ಲಿ, ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಕಾಮಗಾರಿ ನಡೀತಾ ಇತ್ತು, ಈ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಕೇಳಿ ಬಂದಿರುವಂಥ ವಿಚಾರ. ಈ ಫ್ಲೈಓವರ್ ಕಾಮಗಾರಿಯ ಸಂದರ್ಭದಲ್ಲಿ ನಾಭಿರಾಜ್ ಮೇಲೆ ರಾಡ್ ಒಂದು ಬಿದ್ದಿತ್ತು, ಬಹಳ ಗಂಭೀರವಾಗಿ ಗಾಯಗೊಂಡಿದ್ರು. ಗಂಭೀರವಾಗಿ ಗಾಯಗೊಂಡಂಥ ನಾಭಿರಾಜ್ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ, ಯಾಕಂದರೆ ಇದು ಅವೈಜ್ಞಾನಿಕ ಕಾಮಗಾರಿ ಅನ್ನುವಂಥ ವಿಚಾರ ಕೂಡ ಕೇಳಿ ಬಂದಿರೋದ್ರಿಂದ ಆ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ದೂರನ್ನು ಕೂಡ ದಾಖಲಾಗಿದೆ. ಕಬ್ಬಿಣದ ರಾಡ್ ತಲೆ ಮೇಲೆ ಬಿದ್ದು ಎಎಸ್ಐ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ಕಳೆದ ನಿನ್ನೆಯಿಂದಲೂ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಇದ್ದರು, ಬಹಳ ಗಂಭೀರವಾಗಿ ಗಾಯಗೊಂಡಿದ್ರು. 16 ಜನರ ವಿರುದ್ಧ ಈಗ ದೂರು ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಕಳೆದ 3 ದಿನಗಳಿಂದಲೂ ಕೂಡ ಬಹಳ ಚಿಂತಾಜನಕ ಸ್ಥಿತಿಯಲ್ಲಿದ್ದರು, ನಾಭಿರಾಜ್ ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ, ದೂರು ದಾಖಲಾಗಿದೆ, ಆಕ್ಷನ್ ಏನಾದರೂ ತಗೊಂಡ್ರ ಈ ಅವೈಜ್ಞಾನಿಕ ಕಾಮಗಾರಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಅಶ್ವಿನಿ? ಪ್ರಮುಖವಾಗಿ ನಗರದ ಕೋರ್ಟ್ ಸರ್ಕಲ್ನಲ್ಲಿ ಈ ಒಂದು ಫ್ಲೈಓವರ್ ವಿಚಾರ ಕುರಿತಂತೆ ಕಳೆದ ಮಂಗಳವಾರ ಅಷ್ಟೇ ಸಚಿವ ಸಂತೋಷ್ ಲಾಡ್ ಅವರ ಒಂದು ಆಗಮನದ ಹಿನ್ನೆಲೆಯೊಳಗೆ ಕರ್ತವ್ಯ ನಿರತವಾಗಿದ್ದಂತಹ ಉಪನಗರ ಠಾಣೆ ಎಎಸ್ಐ ನಾಗರಾಜ್ ದಾಬಿನವರ ಅವರ ತಲೆಯ ಮೇಲೆ ಕಬ್ಬಿಣದ ರಾಡ್ ಒಂದು ಬಿದ್ದಿತ್ತು. ತೀವ್ರವಾಗಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ನಾಗರಾಜ್ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಕಳೆದ 4-5 ದಿನಗಳಿಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಂತಹ ನಾಗರಾಜ್ ದಾಬಿನವರು ಸದ್ಯ ಚಿಕಿತ್ಸೆ ಫಲಕಾರಿ ಆಗದೆ ಮೃತಪಟ್ಟಿದ್ದಾನೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಉಪನಗರ ಪೊಲೀಸ್ ಠಾಣೆಯಲ್ಲಿ 20ಕ್ಕೂ ಹೆಚ್ಚು ಆ ಒಂದು ಫ್ಲೈಓವರ್ ಮಾಡ್ತಿರುವಂತಹ ಒಂದು MD ಸೇರಿದಂತೆ ವಿವಿಧ ಇಲಾಖೆ ಒಂದು ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿತ್ತು. ದೂರು ದಾಖಲಾಗುತ್ತಿದ್ದಂತೆ ಈಗಾಗಲೇ 20ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ತೆಗೆದುಕೊಂಡಿರುವಂತಹ ಉಪನಗರ ಠಾಣೆ ಪೊಲೀಸರು ಆ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬಂಧಿತರ ಮೇಲೆ ಸೂಕ್ತವಾದ ಕ್ರಮವನ್ನು ಕೂಡ ಕೈಗೊಂಡಿದ್ದು, ಇನ್ನು ಇತ್ತ ಚಿಕಿತ್ಸೆ ಫಲಕಾರಿಯಾಗದೆ ನಾಗರಾಜ್ ಕೂಡ ಈಗಷ್ಟೇ ಕೂಡ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಇನ್ನೇನು ನಿವೃತ್ತಿಗೆ 1 ವರ್ಷ ಬಾಕಿ ಇರುವಾಗಲೇ ಕೂಡ ಈ ಒಂದು ಅವಘಡ ಸಂಭವಿಸಿದ್ದು ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆ ಮತ್ತು ಅದರಲ್ಲೂ ಅವರ ಕುಟುಂಬದವರನ್ನ ದೊಡ್ಡ ಆತಂಕ ಮಾಡಿದೆ. ಸದ್ಯ ಈ ಒಂದು ತುರ್ತು ಚಿಕಿತ್ಸಾ ಘಟಕದಿಂದ ಶವಗಾರಕ್ಕೆ ಈ ಒಂದು ಮೃತದೇಹವನ್ನ ರವಾನೆ ಮಾಡಲಾಗಿದ್ದು, ಪೊಲೀಸ್ ಇಲಾಖೆ ವಿವಿಧ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಆ ಕುಟುಂಬದವರು ಸಹಿತ ಸ್ಥಳಕ್ಕೆ ಆಗಮಿಸಿ ಆ ಒಂದು ಮೃತನ ಅಂತಿಮವಾದಂತಹ ಒಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ವಿಚಾರ ಕುರಿತಂತೆ ಕೂಡ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿ ಕುಟುಂಬಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರದ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಅಶ್ವಿನಿ. ಓಕೆ ರವಿಕುಮಾರ್, ಥ್ಯಾಂಕ್ ಯು ಡೀಟೇಲ್.